ಸಿಎಂ ಕುರ್ಚಿಯ ವಿಚಾರವಾಗಿ ರಾಜ್ಯದಲ್ಲಿ ಮತ್ತಷ್ಟು ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಿದೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಬೇಕು. ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗೋ ಮಾತೇ ಇಲ್ಲ. ನೋಡಿ, ಈ ನಮ್ಮ ರಾಜ್ಯದಲ್ಲಿ ಈಗ ಸಿಎಂ ಕುರ್ಚಿ ಪಟ್ಟ ಯಾರಿಗೆ ಅನ್ನೋದು ಮತ್ತಷ್ಟು ಡಿಸ್ಕಷನ್ ಆಗ್ತಾನೆ ಇದಾವೆ. ಸಿಎಂ ಬದಲಾವಣೆ ಶಕ್ತಿ ಇರೋದು ರಾಹುಲ್ ಗಾಂಧಿ, ಎಐಸಿಸಿ, ಕೆಪಿಸಿಸಿ ಗೆ ಮಾತ್ರ ಈ ಅರ್ಹತೆ ಇರುತ್ತೆ. ಆಪರೇಷನ್ ಕಮಲ ವಿಚಾರ ಎಲ್ಲವೂ ಕೂಡ ಸುಳ್ಳಾಗಿರುತ್ತೆ. ನಾವು 136 ಶಾಸಕರು ಒಟ್ಟಾಗಿದ್ದೇವೆ. ಯಾವ ಆಪರೇಷನ್ ನಡೆಸಿದ್ರು ಕೂಡ ಇಲ್ಲಿ ವರ್ಕ್ ಔಟ್ ಆಗೋದಿಲ್ಲ. ನನ್ನನ್ನ ಖರೀದಿಸೋ ಶಕ್ತಿ ಇತ್ತು ಅಂದ್ರೆ ಕರ್ನಾಟಕದಲ್ಲಿ ಅದು ಅಸಾಧ್ಯ, ಯಾರಿಗೂ ಕೂಡ ಸಾಧ್ಯ ಇಲ್ಲ. ನನ್ನ ಹೆಸರಿಗೆ ಕರ್ನಾಟಕ ನೀವು ಬರೆದು ಕೊಟ್ರೆ ನಾನು ಆಪರೇಷನ್ ಗೆ ಒಳಗಾಗ್ತೀನಿ. ಸಚಿವ ಆಕಾಂಕ್ಷಿಗಳಿಗೆ ಕೊತ್ತೂರು ಮಂಜುನಾಥ್ ಈ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ಈ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ತಿ ಸಿಎಂ ಅವರೇ ಆಗಬೇಕು. ಅದು ಯಾರಿಂದನು ಕೂಡ ಕಿತ್ತುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆ ಕುರ್ಚಿ ಏನಿದೆ ಅವರಿಗೆ ಮೀಸಲಾಗಿರುತ್ತೆ. ಅದು ಸಿಎಂ ಬದಲಾವಣೆ ಆಗುವಂತಹ ಶಕ್ತಿ ಇರೋದು ರಾಹುಲ್ ಗಾಂಧಿ ಅವರಿಗೆ ಮಾತ್ರ. ಹಾಗಿದ್ಮೇಲೆ ಈಗ ಇನ್ ಮುಂದೆ ಎಂಪಿ ಎಲೆಕ್ಷನ್ ಕೂಡ ಬರ್ತವೆ. ಈ ಸಂದರ್ಭಗಳಲ್ಲಿ ಈ ಪಕ್ಷಗಳಲ್ಲಿ ಒಂದಷ್ಟು ಆಪರೇಷನ್ಗಳು ನಡೆಯೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಒಬ್ಬರನ್ನ ಒಬ್ಬರು ಕ್ಯಾಂಡಿಡೇಟ್ ಗಳನ್ನ ಕರೆಸ್ಕೊಳ್ಳೋದು, ಅವರ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು, ಇಂತಹ ಆಪರೇಷನ್ಗಳು ಒಂದಷ್ಟು ಸ್ಟ್ರಾಟಜಿಗಳನ್ನ ಹಾಕೊಂಡಿರ್ತವೆ. ಎಲ್ಲಾ ಪಕ್ಷದಲ್ಲೂ ಕೂಡ ಇದು ಸಾಮಾನ್ಯ ಆಗಿರುತ್ತೆ. ಇಂತಹ ಚರ್ಚೆಗಳಲ್ಲಿ ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ಒಂದು ಮಾತಾಡ್ತೇವರ್ಗು, ನನ್ನ ಲೈಫ್ ಅಲ್ಲಿ ಇವತ್ತವರೆಗೂ ನಾನು ಯಾರ ಮನೆ ಬಾಗಲಿಗೂ ನನಗೆ ಇಂಥದ್ದು ಬೇಕು ಅಂತ ನಾನು ಯಾವತ್ತೂ ನನ್ನ ಲೈಫಲ್ಲಿ ಹೋಗಿಲ್ಲ. ಮುಂದಕ್ಕೆ ಹೋಗೋದು ಇಲ್ಲ. ನಿಗಮ ಮಂಡಳಿನೂ ಬೇಡ, ಮಂತ್ರಿನೂ ಬೇಡ, ಯಾವುದೂ ಬೇಡ, ಯಾವುದೂ ಇಲ್ಲ. ಕೆಲಸ ಮಾಡೋವನಿಗೆ ಹೆಂಗಿದ್ರು ಕೆಲಸ ಮಾಡ್ಬೋದು. ಅಧಿಕಾರ ಇದ್ರೂ ಮಾಡ್ಬೋದು, ಅಧಿಕಾರ ಇಲ್ಲದೇ ಇದ್ರು ಮಾಡ್ಬೋದು. ಆದರೆ ನಾನು ಬಂದು ಅಧಿಕಾರಕ್ಕಾಗಿ ಬಂದಿರೋನಲ್ಲ, ಜನಗಳ ಕೆಲಸಕ್ಕಾಗಿ ಬಂದಿರೋನು. ಜನ ಕೆಲಸ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ. 2 ವರ್ಷದ ಬಗ್ಗೆ ಸಿಎಂ ಬದಲ ನೀವು ಕೇಳಿದ್ದಕ್ಕೆಲ್ಲ ಆನ್ಸರ್ ಹೇಳ್ತೀನಿ ನಾನು. ನೀವು 2 ವರ್ಷದ ಬಗ್ಗೆ ಆದಮೇಲೆ ಸಿಎಂ ಬದಲಾವಣೆ ಅಂತ ಹೇಳ್ತೀರಾ, ಅದನ್ನು ತೀರ್ಮಾನ ಮಾಡುವಂಥ ಶಕ್ತಿ ಇರೋರು ಮೂರು ಜನ. ಒಂದು ರಾಹುಲ್ ಗಾಂಧಿಯವರು, ಎರಡನೇದು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮೂರನೇದು ನಮ್ಮ ರಾಜ್ಯದ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಆದಂಥ ಡಿಕೆ ಶಿವಕುಮಾರ್ ಸಾಹೇಬರು. ಪಕ್ಷದ ಹಿರಿಯರು 3 ಜನ ಇದ್ದಾರೆ. ಇವರು 3 ಜನ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಹೋಗುತ್ತೆ. ಚೇಂಜ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾತು ಇದೆಲ್ಲ ಸುಳ್ಳು. ಬಟ್ 70 ಜನ ಶಾಸಕರು ಶಿವಕುಮಾರ್ ಪರ ಇದ್ದಾರೆ ಅಂತ ಗಣಿಗವರು ಹೇಳಿದ್ದಾರೆ. ಧನ್ಯವಾದ. ಅವ್ರ ಪ್ರೀತಿ, ಅವ್ರ ವಿಶ್ವಾಸದ ಮೇಲೆ ಎಲ್ಲಿರ್ಬೋದು. ಗಣಿಗನು ರವಿ ಬಂದ್ಬಿಟ್ಟು ನನ್ನ ತುಂಬ ಕ್ಲೋಸ್ ಫ್ರೆಂಡೇ, ನನಗೂ ಹಂಗೇನಾದ್ರೂ ಇದ್ರೆ ನಮಗೂ ಮಾತಾಡ್ತಾ ಇದ್ರು. ಅವರು ನನಗೂ ಮಾತಾಡೋರು, ಬಾಪ ಇಲ್ಲೇನೋ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಕೇಳೋರು. ಏನು ಹಂಗೆ ಮಾತಾಡಿಲ್ಲ ಅಂತಂದ್ರೆ ಅದು ಏನೂ ಇಲ್ಲ ಅಂತ ಲೆಕ್ಕ. ಬದಲಾವಣೆ ಪ್ರಶ್ನೆನೇ ಬಿಟ್ಬಿಡ್ರಿಗು, ಯಾಕೆ ಬದಲಾವಣೆ ಬದಲಾವಣೆ ಅಂತ ಹೇಳ್ತಾ ಇದ್ರೆ ನೀವೇ ಬದಲಾವಣೆ ಅಂತ ನಮ್ಮ ಪಕ್ಷದವ್ರು ಯಾರಾದರೂ ಬದಲಾವಣೆ ಅಂತ ಹೇಳ್ತಾ ಇದ್ದಾರಾ? ಬದಲಾವಣೆ ಪ್ರಶ್ನೆನೇ ಇಲ್ಲ. ಬದಲಾವಣೆ ಪ್ರಶ್ನೆ ಇಲ್ಲ, ಆ ಪ್ರಶ್ನೆ ಉದ್ಭವದೇ ಇಲ್ಲ. ಬದಲಾವಣೆ ಪ್ರಶ್ನೆ ಇಲ್ಲ. 5 ವರ್ಷ ಇರ್ತಾರೆ ಸಿಎಂ ಆಗಿರ್ತಾರೆ, ಖಂಡಿತವಾಗ್ಲೂ ಸಿಎಂ ಆಗಿರ್ತಾರೆ.